Hi, welcome to IIMS. Last two videos galana nodidiri. So ivattu third day now type en maadbeku, yav key na use maadbeku, yav fingers inda yav key na press maadbeku anadana nodta hogona. Third day practice maadbeku andre first 2 days idala. First 2 days enide? So nav en maadidvi, ee home row idala, namage gottide home row upper row. ಈ ಹೋಮ್ ರೋ ಅಲ್ಲಿ ನಾವೇನ್ ಮಾಡಿದ್ವಿ, ಫಸ್ಟ್ ಫಿಂಗರ್ಸ್ ಗಳನ್ನ, ಸೊ ಯಾವ್ಯಾವ ಕೀ ಮೇಲೆ ಫಿಂಗರ್ಸ್ ಗಳು ಯಾವ್ಯಾವ್ದು ಇರಬೇಕು ಅಂತ ಗೊತ್ತಾಗಿದೆ ನಿಮಗೀಗ. ಸೊ ಅದನ್ನ ಈಗ ನೆಕ್ಸ್ಟ್ ಏನ್ ಮಾಡೋಣ, ಲಾಸ್ಟ್ ಕ್ಲಾಸ್ ಅಲ್ಲಿ ಜಿ ಮತ್ತು ಎಚ್ ಬಗ್ಗೆ ನೋಡಿದ್ವಿ. ಓಕೆ, ಎ ಎಸ್ ಡಿ ಎಫ್ ಜಿ ಎಫ್ ಸ್ಪೇಸ್ ಸೆಮಿಕಾಲನ್ ಎಲ್ ಕೆ ಜೆ ಎಚ್ ಜೆ ಸ್ಪೇಸ್. ಇದು ಸೊ ಏನಾಗಿದೆ, ಫಸ್ಟ್ ಮತ್ತು ಸೆಕೆಂಡ್ ಕ್ಲಾಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಿದೀವಿ. ಇದು ಥರ್ಡ್ ಕ್ಲಾಸ್ ಅಲ್ಲಿ ಏನಿದೆ, ಇವತ್ತು ಇವತ್ತಿನ ಕ್ಲಾಸ್ ಅಲ್ಲಿ ಅಪ್ಪರ್ ರೋ ಬಗ್ಗೆ ನೋಡ್ತಾ ಹೋಗೋಣ. ಈ ಅಪ್ಪರ್ ರೋ ಇದೆಯಲ್ಲ ಮೇಲ್ಗಡೆ, ಈ ಅಪ್ಪರ್ ರೋ ಅಲ್ಲಿ ಇರೋ ಕೀಗಳನ್ನ ಯಾವ ತರ ಯೂಸ್ ಮಾಡಬೇಕು, ಯಾವ ಕೀಗೆ ಯಾವ ಫಿಂಗರ್ಸ್ ಇಂದ ಪ್ರೆಸ್ ಮಾಡಬೇಕು ಅದನ್ನ ಮಾತ್ರ ನೀವು ಫಾಲೋ ಮಾಡಬೇಕು, ಆ ತರಾನೇ ಫಾಲೋ ಮಾಡಬೇಕು. ಅವಾಗ ಮಾತ್ರ ನಿಮ್ಮ ಟೈಪಿಂಗ್ ಸ್ಪೀಡ್ ಆಗುತ್ತೆ. ಇಲ್ಲ ಅಂತಂದ್ರೆ ನೀವು ರೂಲ್ಸ್ ಬಿಟ್ಟು ಹೇಗ್ ಬೇಕಾಗಿ ಟೈಪ್ ಮಾಡಿದ್ರೆ, ಯಾವ್ದಾವ್ದೋ ಫಿಂಗರ್ಸ್ ಇದೆ ಅಂತ ಟೈಪ್ ಮಾಡಿಬಿಟ್ರೆ ಅವಾಗ ನಿಮ್ಮ ಸ್ಪೀಡ್ ಡ್ರಾಪ್ ಆಗುತ್ತೆ. ನೋಡೋಣ ಇವತ್ತು. ಸೊ ಓಕೆ, ಅಪ್ಪರ್ ರೋ ಅಲ್ಲಿ ಯಾವ ತರ ಯೂಸ್ ಮಾಡಬೇಕು, ಅಪ್ಪರ್ ರೋ ಅಲ್ಲಿ ಫಸ್ಟ್ ಏನ್ ಮಾಡಬೇಕು, ಸೊ ಲಿಟಲ್ ಫಿಂಗರ್ ಇಂದ ಏನ್ ಮಾಡಿ ಕ್ಯೂ ನ ಪ್ರೆಸ್ ಮಾಡಬೇಕು. ಓಕೆ, ಮತ್ತೆ ಪ್ರೆಸ್ ಮಾಡಿದ್ಮೇಲೆ ನೀವು ಹೋಮ್ ರೋಗೆ ಬರಲೇಬೇಕು. ಹೋಮ್ ರೋ ಅಂದ್ರೆ ನೋಡಿ, ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಎಲ್ಲಿ ಕೆಲಸ ಮಾಡಿದ್ರು ನಾವು ಮತ್ತೆ ಏನ್ ಮಾಡ್ತೀವಿ, ಸೊ ವರ್ಕ್ ಮುಗಿದ್ಮೇಲೆ ಮನೆಗೆ ಬರ್ತೇವಲ್ಲ, ಹಾಗೆ ಇಲ್ಲಿ ಕೂಡ ಯಾವುದೇ ಕೀನ ಪ್ರೆಸ್ ಮಾಡಿದ್ಮೇಲೆ ಮತ್ತೆ ನಾವು ಹೋಮ್ ರೋಗೆ ಬಂದೇ ಬರ್ತೀವಿ ಅಲ್ವಾ. ಈ ಹೋಮ್ ರೋನ ನಾವು ಅದಕ್ಕೆ ಇದನ್ನ ಹೋಮ್ ರೋ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಏನಾಗಿದೆ ಇಲ್ಲಿ, ಸೊ ಇಲ್ಲಿದೆಲ್ಲ ರಿಂಗ್ ರಿಂಗ್ ಫಿಂಗರ್ಸ್ ಇದೆಲ್ಲ, ಅದರಿಂದ ನಾವೇನ್ ಮಾಡ್ತೀವಿ ಡಬ್ಲ್ಯೂ. ಓಕೆ, ನೆಕ್ಸ್ಟ್ ಮಿಡಲ್ ಫಿಂಗರ್ ಇಂದ ಇ, ನೆಕ್ಸ್ಟ್ ಸೊ ಇಂಡೆಕ್ಸ್ ಫಿಂಗರ್ ಇಂದ ಆರ್, ಆರ್ ಪ್ರೆಸ್ ಮಾಡಿ ಮತ್ತೆ ನಿಮ್ಮ ಹೋಮ್ ರೋಗೆ ನೀವು ವಾಪಸ್ ಬರಬೇಕು. ಆಮೇಲೆ ಮತ್ತೆ ಅಗೇನ್ ಟಿ ಪ್ರೆಸ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಅದೇ ತರ ಇಲ್ಲೇನಾಗಿದೆ, ಈಗ ನಿಮಗೆ ಲೆಫ್ಟ್ ಹ್ಯಾಂಡ್ಸ್ ಅಲ್ಲಿ ಇರೋ ಫಿಂಗರ್ಸ್ ಅನ್ನ ಯೂಸ್ ಮಾಡೋದು ಗೊತ್ತಾಗಿದೆ, ರೈಟ್ ಹ್ಯಾಂಡ್ಸ್ ಅಲ್ಲಿ ಇರೋ ಫಿಂಗರ್ಸ್ ನ ಏನ್ ಯೂಸ್ ಮಾಡಬೇಕಿದೆ, ಫಸ್ಟ್ ಈ ಲಿಟಲ್ ಫಿಂಗರ್ ಇದೆಯಲ್ಲ ಅದರಿಂದ ಪಿ ಪ್ರೆಸ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಇಲ್ಲಿ ರಿಂಗ್ ಫಿಂಗರ್ ಇದೆಯಲ್ಲ ಅದರಿಂದ ಓ ಪ್ರೆಸ್ ಮಾಡಿ, ಅದಾದ್ಮೇಲೆ ನೆಕ್ಸ್ಟ್ ಸೊ ಮಿಡಲ್ ಫಿಂಗರ್ ಇದೆಯಲ್ಲ ಇದರಿಂದ ಐ ಅಂಡ್ ಯು ಅಂಡ್ ಅಗೇನ್ ನೆಕ್ಸ್ಟ್ ಏನ್ ಮಾಡಬೇಕು, ವೈ ನ ಪ್ರೆಸ್ ಮಾಡಿ ನಿಮ್ಮ ಹೋಮ್ ರೋಗೆ ಬರಬೇಕು. ಓಕೆ, ಈಗೇನ್ ಗೊತ್ತಾಗಿದೆ, ಪ್ರಾಕ್ಟೀಸ್ ಮಾಡೋಣ. ಈಗ ಏನಾಗಿದೆ ನೋಡಿ, ಅಬ್ಸರ್ವ್ ಮಾಡಿ ಸರಿಯಾಗಿ, ಕ್ಯೂ ಡಬ್ಲ್ಯೂ ಇ ಆರ್ ಟಿ. ಓಕೆ, ನೆಕ್ಸ್ಟ್ ಸ್ಪೇಸ್, ಅದು ಆದ್ಮೇಲೆ ಪಿ ಒ ಅಂಡ್ ಐ ಯು ವೈ ಸ್ಪೇಸ್. ಓಕೆ, ಸೊ ನೀವೇನ್ ಮಾಡಬೇಕು, ಇದೇ ತರ ಪ್ರಾಕ್ಟೀಸ್ ಮಾಡಬೇಕು. ಥರ್ಡ್ ಡೇ ಕ್ಯೂ, ಇನ್ನೊಂದ್ಸರಿ ನೋಡಿ ಡಬ್ಲ್ಯೂ ಇ ಆರ್ ಟಿ. ಓಕೆ, ನೆಕ್ಸ್ಟ್ ಸ್ಪೇಸ್ ಪಿ ಒ ಐ ಯು ವೈ. ನೋಡಿ, ಯು ಮತ್ತೆ ವೈ ಪಕ್ಕ ಪಕ್ಕ ಇದೆ, ಆದ್ರೂ ನಾನೇನ್ ಮಾಡಿದೀನಿ, ಇದನ್ನ ಪ್ರೆಸ್ ಮಾಡಿ ಮತ್ತೆ ನನ್ನ ಹೋಮ್ ರೋಗೆ ಬಂದು ಅಗೇನ್ ವೈ ನ ನಾನು ಪ್ರೆಸ್ ಮಾಡಿದೀನಿ ಅಲ್ವಾ. ಸೊ ಹೀಗೆ ನೀವೇನ್ ಮಾಡಬೇಕು, ಥರ್ಡ್ ಡೇ ಈ ತರ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.